दक्षिण कन्नड़ मंगलूर शहर में एक कैदी ने कर ली है आत्महत्या। दरअसल बताया जा रहा है कि उल्लाल ग्राम निवासी 31 वर्षीय रविराज पर फोस्को केस के तहत रविराज पर मामला दर्ज किया गया था, तो वहीं पुलिस के हिरासत में लेने के बाद पुलिस से छुटकारा पाने के कारण रविराज ने 6वें फ्लोर से कूदकर आत्महत्या कर ली है। इस खबर से मंगलूर नगर पुलिस प्रशासन में हड़कंप मच गई। इस घटना की सूचना पाकर घटना स्थल पर पहुंची मंगलूर के एसपी और जिले के अन्य अधिकारी द्वारा इस मामले की सूचना सामने आई है। अदे इवत्तोंदु नम्म 6ने महडिंद कोर्ट नल्ली फैमिली कोर्ट लेबर कोर्ट मत्तु पोक्सो कोर्ट विशेष न्यायालय पोक्सो अदक्के आ फ्लोर इदरल्ली 6ने महडियल्ली ಉಳ್ಳಾಲ ಠಾಣೆಯ ಕೇಸ್ ಆಗಿರಬೇಕದು. ಹಾಗೆ ಹೇಳಿದ್ದು 32 ವರ್ಷ ಪ್ರಾಯದ ರವಿರಾಜನ್ನು ಹುಡುಗ ಆತನಿಗೆ ಆತನನ್ನು ಆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಬಂಧಿಸಿ ನ್ಯಾಯಾಲಯದಲ್ಲಿ ಹಾಜರು ಮಾಡಿದರು. ಹಾಜರು ಮಾಡಿ ನ್ಯಾಯಾಧೀಶರು ಕಾನೂನು ಪ್ರಕಾರ ಆತನನ್ನು ರಿಮಾಂಡ್ಗೆ ಒಪ್ಪಿಸಿರ್ತಾರೆ. ಆ ಹೊತ್ತಿನಲ್ಲಿ ಆತ ಒಮ್ಮೆಲೆ ಅವರ ಹತ್ತಿರದಲ್ಲಿ ಅವರ ಕಸ್ಟಡಿ ಪೊಲೀಸರು ಇದ್ದರು. ಆದರೆ ಅಲ್ಲಿ ಅವರು ಕೂತ್ಕೊಂಡ ಸ್ಥಳದ ಬದಿಯಲ್ಲೇ ಗ್ರಿಲ್ ಇದೆ. ಗ್ರಿಲ್ಲಿಂದ ಮೇಲಿಂದ ಸೀದಾ ಹಾರಿ ಕೆಳಗೆ ಬಿದ್ದು ನೆಲ ಮಹಡಿಯಲ್ಲಿ ಆ ಚೇರ್ನ ಮೇಲೆ ಬಿದ್ದು ಅದು ಸ್ಟೀಲ್ ಚೇರ್ ಗಂಭೀರ ಗಾಯ ಆಗಿ ತೀರಿಕೊಂಡಿತ್ತು. ಇದು 2ನೇ ಪ್ರಕರಣ ಈ ರೀತಿ ಮಹಡಿಯಿಂದ ಹಾರಿ ಆರೋಪಿತರು ಮೃತಪಟ್ಟದ್ದು. ಒಂದು ಮೂರು ನಾಲ್ಕು ವರ್ಷ ಆಗಿರಬೇಕು. ಬಚ್ಪೇಟಾನೆಯಿಂದ ಕೂಡ ಇದೇ ರೀತಿಯ ಪ್ರಕರಣ ಪೋಕ್ಸೋ ಅಂದರೆ ಅದು ಅದರಲ್ಲಿ ಮಹಿಳೆಗೆ ಚುಡಾಯಿಸಿದ್ರು ಅಂತ ಹೇಳಿ ಒಂದು ಬಚ್ಪೇಟಾನ ಪೊಲೀಸರನ್ನು ಕರ್ಕೊಂಡು ಬಂದಾಗ ಅವರು 2ನೇ 3ನೇ ಮಹಡಿಯಿಂದ ಹಾರಿ 1ನೇ ಮಹಡಿಗೆ ಬೀಳ್ತಾರೆ. ಆದರೆ ಬೀಳುವಾಗ ಅವರು ಸರಿಯಾಗಿ ಅಲ್ಲಿರುವ ಗ್ರಿಲ್ಲಿನ ಮೇಲೆ ಬಿದ್ದು ಅವರು ಕೂಡ ಗಂಭೀರ ಗಾಯಗೊಂಡು ಆಸ್ಪತ್ರೆ ದಾರಿಯಲ್ಲಿ ಮೃತಪಟ್ಟಿರುತ್ತಾರೆ. ಸೊ ಈಗ ಕಮಿಷನರು ಮಾತಾಡಿದರು, ನಮ್ಮ ಪ್ರಧಾನ ಸತ್ರ ನ್ಯಾಯಾಧೀಶರು ಕೂಡ ಮಾತಾಡಿದರು. ಈ ಬಗ್ಗೆ ಕೂಡಲೇ ನಾವು ಕ್ರಮ ಕೈಗೊಳ್ಳಬೇಕು, ಯಾಕೆಂದರೆ ವಿಶೇಷವಾಗಿ ಆ ಕೋರ್ಟ್ಗಳಲ್ಲಿ ಅಲ್ಲಿ ಕೆಲವು ಈ ಘಟನೆಗೆ ಕೆಲವು ಪ್ರೀತಿಯ ವ್ಯವಹಾರದಲ್ಲಿ ಕೂಡ ಕೆಲವರು ಬಂಧಿಸಲ್ಪಡ್ತಾರೆ. ಅವರಿಗೆ ಅದರ ಬಗ್ಗೆ ಅಂದರೆ ಕ್ರಿಮಿನಲ್ ಆಗಿರೋದಿಲ್ಲ, ಆದರೆ ಏನೋ ಒಂದು ಪ್ರಕರಣ ಸಿಕ್ಕಿಬಿದ್ದು ಅಲ್ಲಿಗೆ ಬರ್ತಾರೆ. ಆ ಹೊತ್ತಿನಲ್ಲಿ ಅವರ ಮನಸ್ಸಿನಲ್ಲಿ ಅವರು ನಿರಪರಾಧಿ ಅಂತ ಭಾವಿಸ್ತಾರೆ. ಆದರೆ ಕಾನೂನಿನ ಪ್ರಕಾರ ಅವರು ಅಪರಾಧಿಗಳು. ಈಗ ಪೋಕ್ಸೊ ಕಾಯ್ದೆಯಲ್ಲಿ ಹೆಚ್ಚಿನಾಗಿ ಕೆಲವರಿಗೆ ಕಾನೂನಿನ ಮಾಹಿತಿ ಇರುವುದಿಲ್ಲ. ಮಕ್ಕಳ ಬಗ್ಗೆ ಮಕ್ಕಳಿಗೆ ಇದು ಮಾಡಬಹುದು ತುಂಬ, ಅಂದರೆ ನಾವು ಸಮಾಜದಲ್ಲಿ ಈ ವಿದ್ಯಾವಂತ ಸಮಾಜದಲ್ಲೂ ಕೂಡ ಈ ಕಾನೂನಿನ ಮಾಹಿತಿಯೇ ಇಲ್ಲದ ಅವಿದ್ಯಾವಂತರಿದ್ದಾರೆ. ಆದರೆ ಒಮ್ಮೆಲೆ ಅವರು ಇಂತಹ ಪ್ರಕರಣಗಳಿಗೆ ಗಂಭೀರವಾಗಿ ಅವರ ಮನಸ್ಥಿತಿಯನ್ನು ಅವರೇ ಕಂಟ್ರೋಲಲ್ಲಿ ಇಡಲಿಕ್ಕೆ ಆಗದೆ ಇಂಥ ಪ್ರಕರಣಗಳು ಆಗ್ತಾ ಇದೆ. ಅದು ಆಗಬಾರ್ದು, ಅದನ್ನು ತಡೆಯುವುದು ನಮ್ಮದು ಎಲ್ಲರದ್ದು ಕರ್ತವ್ಯ. ಈ ಬಗ್ಗೆ ಕೂಡಲೇ ಕ್ರಮ ರವಿರಾಜ್ ಅಂತ ಉಳ್ಳಾಲ ನಿವಾಸಿ ಅವನ ಮೇಲೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ 8 & 12 ಪೋಕ್ಸೋ ಕಾಯ್ದೆ ಅಡಿಯಲ್ಲಿ FIR ಆಗಿತ್ತು. ಅವನು ಒಂದು ಸಣ್ಣ 10 ವರ್ಷದ ಮಗು ಹತ್ರ ಏನೋ ಹೋಗುವಾಗ ದಾರಿಯಲ್ಲಿ ಹೋಗುವಾಗ ಹೀಗೆ ಮಾತಾಡಿದ್ದಕ್ಕೆ ಊರಿನವರು ಅವನ ಹತ್ರ ಆ ಮಗು ಹತ್ರ ಏನು ಮಾತಾಡ್ತಾ ಇದೆ, ನಿಮಗೆ ಆ ಮಗು ಹತ್ರ ಏನು ಕೆಲಸ ಇದೆ ಅಂಥೇಳಿ ಜೋರು ಮಾಡಿದ್ರಂತೆ. ಉಳ್ಳಾಲ ಚರ್ಚೆ ದುರ್ಗಡ್ ನ್ಯಾಷನಲ್ ಹೈವೇಲಿ ಎಲ್ಲರೂ ಪಬ್ಲಿಕ್ ರೋಡಲ್ಲಿ ಮಗು ಹತ್ರ ಮಾತಾಡಬೇಕಾದ್ರೆ ಎಲ್ಲರೂ ಬಂದು ಮಾತಾಡಿದ್ರೆ ನೀವು ಆ ಮಗು ಹತ್ರ ಏನು ಮಾತಾಡೋದು, ನಿಮಗೆ ಅದಕ್ಕೇನು ಸಂಬಂಧ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಅಲ್ಲಿ ಸೇರಿದ ಸುಮಾರು ಯುವಕರು ಹೊಡೆದಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಪೊಲೀಸವರು ಅವರನ್ನೆಲ್ಲ ಠಾಣೆಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಯಾವುದು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಮಾಡಿ ಅದರಲ್ಲಿ FIR ಮಾಡಲೇಬೇಕು ಅಂತ ಆ ಸಂಘಟನೆಯ ಯುವಕರು ಕೆಲವು ಬಂದು ಹಠ ಹಿಡಿದ್ರ ಕಾರಣದಿಂದ ಪೋಕ್ಸೋ ಸೆಕ್ಷನ್ 8 & 12 FIR ಮಾಡಿದ್ದಾರೆ. ಮಿನಿಮಮ್ ಪನಿಷ್ಮೆಂಟೇ 3 ವರ್ಷ ಇದೆ. ಬೇಲ್ ಆಗ್ಬೋದು, ಇದರಲ್ಲಿ ಬೇಲ್ ಆಗುತ್ತೆ, ನಾಳೆ ಜಾಮೀನಿ ಜನ ತನ್ನಿ ನಾಳೆ ಆಗುತ್ತೆ ಅಂತ ಹೇಳಿದೆ. ಇವತ್ತು ಸಾಧಾರಣ 5 ಗಂಟೆಗೆ ಅವನ್ನ ಪ್ರೊಡ್ಯೂಸ್ ಮಾಡಿದರು. 5 ಗಂಟೆಗೆ ನಾನು ಬೇಲ್ ಅಪ್ಲಿಕೇಶನ್ ಮೆಮೋ ಆಫ್ ಅಂಡರ್ ಟೇಕಿಂಗ್ ಹಾಕಿರುವಂಥದ್ದು, ನಾಳೆ ಅಬ್ಜೆಕ್ಷನ್ ಹಾಕಿದರೆ ಇಮಿಡಿಯೇಟ್ ಬೇಲ್ ಆಗ್ಬೋದು, ಜಾಮೀನಿ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಅವನ ನಿಲ್ಲಿಸಿ ನಾನು ಅಲ್ಲಿಂದ ಹೊರಟಿದ್ದೆ. ಅಷ್ಟೊಂದು ಒಂದು 1.5 ಗಂಟೆ 20 ನಿಮಿಷದಲ್ಲಿ ಅವನು ಈ ರೀತಿ ಮಾಡ್ಕೊಂಡಿದ್ದಾನೆ. ನಿಮ್ಮ ಹತ್ರ ಏನು ಹೇಳ್ತಾ ಇದ್ರು ಅಂತೇಳಿ ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಈ ರೀತಿ ನಾನು ಏನು ಮಾಡಲಿಲ್ಲ, ಆ ಮಗು ಜೊತೆ ಮಾತಾಡಿದ್ದಕ್ಕೆ ನನ್ನ ಮೇಲೆ ಈ ರೀತಿ ಆಪಾದನೆ ಮಾಡಿದ್ದಾರೆ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾನೆ. ಹಾಂ, ನನ್ನ ಮೇಲೆ ಯಾವುದೇ ಆಪಾದನೆ ಇಲ್ಲ, ನಾನು ಇಷ್ಟರವರೆಗೆ ಯಾವುದೇ ಕೆಟ್ಟ ದೃಷ್ಟಿಯಿಂದ ಮಾತಾಡಿಲ್ಲ, ಹಾಂ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ
ಮಂಗಳೂರು ನಗರ ಉಳ್ಳಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ತೊಕ್ಕೊಟ್ಟು ಜಂಕ್ಷನಿಂದ ಒಳಗಡೆ ಒಳಪೇಟೆ ಅಂತ ಒಂದು ಏರಿಯಾ ಇರುತ್ತೆ. ಅಲ್ಲಿ ನಿನ್ನೆ ಮಧ್ಯಾಹ್ನ ಒಂದು ಗಂಭೀರ ಪ್ರಕರಣ ನಡೆದಿತ್ತು. ಆ ಪ್ರಕರಣದ ಆರೋಪಿಯಾಗಿದ್ದ ರವಿರಾಜ್ 31 ವರ್ಷ ಇವರು ಉಳ್ಳಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿದ್ದಾರೆ. ಇವರನ್ನು ನಿನ್ನೆ ವಶಕ್ಕೆ ತಗೊಂಡು ಅಲ್ಲಿ ಆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಸಾರ್ವಜನಿಕರೇ ಅವನ್ನ ವಶಕ್ಕೆ ತಗೊಂಡು ನಮ್ಮ ಹೊಯ್ಸಳಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ನಂತರ ಅವನ್ನ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ಇವತ್ತು ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಸುಮಾರು 4.5 ಗಂಟೆ ಸಮಯ ಇದೆ. 6ನೇ ಫ್ಲೋರಲ್ಲಿ ಇದ್ದಂಥ ಕೋರ್ಟ್ ಯಾವುದಿದೆ ಆ ಕೋರ್ಟ್ ಆವರಣದಿಂದ ಹೊರಗಡೆ ಬಂದವನೇ 6ನೇ ಫ್ಲೋರಿಂದ ಕೆಳಗಡೆ ಬಿದ್ದಿದ್ದ ಸ್ಥಳದಲ್ಲೇ ಮೃತ ಹೊಂದಿದ್ದಾನೆ. ಒಂದು ಇನ್ಸಿಡೆಂಟು ಮಂಗಳೂರು ಕೋರ್ಟ್ ನ್ಯಾಯಾಲಯದ ಆವರಣದಲ್ಲಿ ಆಗಿದೆ. ಎಲ್ಲ ಸಾಕಷ್ಟು ಜನ ಅಡ್ವೊಕೇಟ್ಸು ನಮ್ಮ ಪೊಲೀಸ್ನವರು ಸಾರ್ವಜನಿಕರೆಲ್ಲ ನೋಡಿದ್ದಾರೆ. ಪೊಲೀಸರು ವಶದಲ್ಲಿದ್ದವನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ತಮ್ಮ ಸಂಬಂಧ ಜಂಪ್ ಮಾಡಿದ್ದಾರೆ. ವೆರಿ ಅನ್ಫಾರ್ಚುನೇಟ್ ಘಟನೆಗಳಾಗಬಾರ್ದು. ಆರೋಪಿಗಳಾದರೂ ಕೂಡ ಈ ಥರ ಯಾವುದಾದ್ರು ಪ್ರಕರಣಗಳಲ್ಲಿ ಆರೋಪಿಗಳಾದಂಥ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ತಮ್ಮ ಕೋರ್ಟನ್ನು ತಮ್ಮ ಕೇಸನ್ನು ಮಂಡಿಸ್ತಾರೆ. ಇದು ಗಂಭೀರ ಪ್ರಕರಣ ನ್ಯಾಯಾಲಯದ ಮುಂದೆ ಕೂಡ ಇವತ್ತು ಮಧ್ಯಾಹ್ನ ಹಾಜರುಪಡಿಸಿದ್ದೀವಿ. ಅಪಿಯರೆನ್ಸ್ ಆದಮೇಲೆ ಅವನ್ನ ಮುಂದಿನ ಫಾರ್ಮಾಲಿಟಿಗೆ ನಮ್ಮ ಸೈನ್ ಮಾಡಬೇಕು. ನ್ಯಾಯಾಲಯದ ಏನು ಆವರಣ ಇದೆ ಅದರಿಂದ ಸ್ವಲ್ಪ ಹೊರಗಡೆ ಬಂದ ಪೊಲೀಸರು ನೋಡಿ, ಇವಾಗ ಈ ಪ್ರಕರಣದಲ್ಲಿ ಆರೋಪಿ ಇಬ್ಬರು ನಮ್ಮ ಸಿಬ್ಬಂದಿಗಳು ಅವನ್ನ ಕರ್ಕೊಂಡ್ಬಂದಿದ್ದಾರೆ ನ್ಯಾಯಾಲಯದಲ್ಲಿ ಹಾಜರು ಮಾಡಿದ್ದಾರೆ. ಇಬ್ಬರು ಸಿಬ್ಬಂದಿಗಳು ಕರ್ಕೊಂಡ್ಬರೋ ಸಂದರ್ಭದಲ್ಲಿ ಅವ್ರನ್ನ ತಳ್ಳಿ ಕೈ ಇಟ್ಕೊಂಡಿದ್ದಾರೆ ಎದುರಿಸ್ಕೊಂಡು ಬಂದಿರ್ತಾರೆ. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें. और लगातार अपडेट के लिए देखते रहिए SS News.